ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಮಟನ್ ಲಿವರ್ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಕಟ್ ಮಾಡಿ ಇಟ್ಕೊಂಡಿರೋ 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. 2 ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದೆ. ಇವಾಗ ನೋಡಿ, ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ. ನಾನು ಮಟನ್ ಲಿವರ್ನ 1/2 ಕೆಜಿ ತೊಗೊಂಡಿದ್ದೀನಿ. ಕ್ಲೀನಾಗಿ 2-3 ಸಲ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮಟನ್ ಲಿವರ್ನ ಹಾಕೋಣ. ಕಡಾಯಿಗೆ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಸೂಪರಾಗಿರುತ್ತೆ ಈ ರೆಸಿಪಿ. ಬರೀ 10 ನಿಮಿಷದಲ್ಲಿ ಮಾಡ್ಕೋಬೋದು ನೀವು. ಆಯಿತಾ, ಬರೀ ಎಣ್ಣೆಲೇ ಹುರಿಬೇಕು, ನೀರೇನು ಹಾಕೋಕೆ ಹೋಗ್ಬೇಡಿ. ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಯ್ತಾ ಇದ್ದಾಗ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1/2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಶಿನದ ಪುಡಿ ಹಾಕೋಣ. ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಉಪ್ಪಲ್ಲೇ ಫ್ರೈ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಸೂಪರಾಗಿರುತ್ತೆ ಮಟನ್ಗಿಂತ. ಮಟನ್ ಲಿವರು, ಗೋಟಿ, ತಲೆ ಇದೆಲ್ಲ ತುಂಬ ಒಳ್ಳೆಯದು ಮೈಗೆ, ಆರೋಗ್ಯಕರವಾದ್ದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 10 ನಿಮಿಷ ನಾವು ಮುಚ್ಚಳ ಹಾಕಿ ಮುಚ್ಚಿಟ್ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡಿ, ಪೀಸ್ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ. ನಾವು ನೀರೇ ಹಾಕಿಲ್ಲ, ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ನೋಡಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳುಗಳ ಕುಡಿ ತುಂಬ ಒಳ್ಳೆಯದು. ಆಯಿತಾ, ಇವಾಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಫಸ್ಟೇ ಹಾಕೋಕೆ ಹೋಗ್ಬಿಡಿ. ಚೆನ್ನಾಗೆ ಲಿವರ್ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಯಾಕಂದರೆ ನೀರು ಹಾಕಲ್ವಲ್ಲ, ಎಣ್ಣೆಲೆ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು. ನೋಡಿ, ಚೆನ್ನಾಗಿ ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಹಾಕೋಣ. ನಾನು ಹಚ್ಚಿ ಮಟನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಮಟನ್ ಮಸಾಲ ಪೌಡ್ರ್ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಸೂಪರಾಗಿ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ ಹೆಂಗಿತ್ತು ಅಂದ್ಬಿಟ್ಟು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಲಾಸ್ಟಾಗಿ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಮಟನ್ ಲಿವರ್ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.